ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ, ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ಸೀಟುಗಳನ್ನು ಗೆಲ್ಲೋದ ಮುಖಾಂತರ ಸರ್ಕಾರ ರಚನೆ ಮಾಡೋಕ್ಕೆ ಹೋಗ್ತಾಯಿದೆ. ಇದು ಎಲ್ಲ ಕನ್ನಡಿಗರ ಗೆಲುವು ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಜನಸಾಮಾನ್ಯರ ಗೆಲುವು, ಸುಮಾರು 34 ವರ್ಷಗಳ ನಂತರ ಈ ರೀತಿಯ ಗೆಲುವು ನಾವು ನೋಡಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನು, ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅದೊಂದು ಭ್ರಷ್ಟ ಸರ್ಕಾರ, 40% ಸರ್ಕಾರ, ಅನೇಕ ಅವ್ಯವಹಾರಗಳು ಆ ಕಾಲದಲ್ಲಿ ನಡೆದು ಹೋಯಿತು. ಅದಾನಂತರ ನಮ್ಮ ವರಿಷ್ಠರು ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಹಾಗೆ ಜಿಲ್ಲೆಯ ಮುಖಂಡರಾದ ಡಾಕ್ಟರ್ ಜಿ ಪಿ ರಮೇಶ್ ಅವರು ಪ್ರಣಾಳಿಕೆಯ ಸಮಿತಿಯ ನೇತೃತ್ವ ವಹಿಸಿ ಅನೇಕ ಭರವಸೆಗಳನ್ನು ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ 5 ಭರವಸೆಗಳನ್ನು, 5 ಗ್ಯಾರಂಟಿಗಳನ್ನು ಏನು ಕೊಟ್ಟರು ಜನ, ಯಾಕಂದರೆ ಗೊತ್ತಿತ್ತು ನುಡಿದಂತೆ ನಡೆಯುವಂಥ ಸರ್ಕಾರ ಅಂದರೆ, ನುಡಿದಂತೆ ನಡೆಯುವ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಜನರಿಗೆ ಗೊತ್ತಿತ್ತು. ಹಾಗಾಗಿ ನಮ್ಮ ವರಿಷ್ಠರನ್ನು ನಂಬಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಇವತ್ತು 135 ಕ್ಷೇತ್ರಗಳಲ್ಲಿ ನಾವು ಗೆದ್ದು ಬಂದಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಈ ಕಾಂಗ್ರೆಸ್ ಪಕ್ಷದ ಏನು ಒಳ್ಳೆಯ ಆಡಳಿತ 2013-18 ನಾವು ಮಾಡಿದ್ದೀವಿ, ಅದು ಕಾರಣ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲೂ ಕೂಡ 7 ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೀವಿ. ಅನೇಕ ವರ್ಷಗಳ ನಂತರ ಇಂತಹ ಒಂದು ಒಳ್ಳೆಯ ಫಲಿತಾಂಶ ಬಂದಿದ್ದಕ್ಕೆ ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಆದರೆ ಇನ್ನೂ ಒಂದು 2 ಕಡೆ ನಾವು ಗೆಲ್ತಾ ಇದ್ವಿ. ಒಂದು ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕಿದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನೊಂದು 2 ಕಡೆ ನಾವು ಗೆಲ್ಲುವಂಥ ಅವಕಾಶ ತುಮಕೂರು ಜಿಲ್ಲೆಯಲ್ಲಿತ್ತು. ಹಾಗೆ ನಮ್ಮ ವರಿಷ್ಠರು ಈಗಾಗಲೇ ಹೇಳಿದ್ದಾರೆ, ಇನ್ನೂ ನಾವು 20-25 ಸೀಟುಗಳನ್ನು ಗೆಲ್ತಾ ಇದ್ವಿ. ಆದರೆ ಪ್ರಚಾರದ ಸಮಯ ಕಡಿಮೆ ಇರೋದ್ರಿಂದ ಹಾಗೂ ಅಭ್ಯರ್ಥಿಯ ಆಯ್ಕೆಯಲ್ಲಿ ಸ್ವಲ್ಪ ಗೊಂದಲ ಆಗಿರೋದ್ರಿಂದ ಆ 20-25 ಸೀಟುಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಕಳ್ಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮ ವರಿಷ್ಠರು ಕೂಡ ಹೇಳಿದ್ದಾರೆ. ತುಮಕೂರು ನಗರದ ಫಲಿತಾಂಶದ ಬಗ್ಗೆ ಹೇಳಬೇಕಂದ್ರೆ ಯಾಕೆ ಸೋಲಾಯಿತು ಅಂತ ತಮ್ಮ ಮುಖಾಂತರ ನಾನು ತುಮಕೂರು ನಗರದ ಜನತೆಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಿನ್ನೆ ತಾನೇ ನಮ್ಮ ನಗರದ ಅಭ್ಯರ್ಥಿಯಾದ ಇಕ್ಬಾಲ್ ರಹಮತ್ ಅವರು ನನ್ನ ಮೇಲೆ ಹಾಗೂ ಹಿರಿಯ ಮುಖಂಡರಾದ ಶಫಿ ಅಹಮದ್ ಅವರಲ್ಲಿ ಆರೋಪ ಮಾಡಿದರು. ಶಫಿ ಅಹಮದ್ ಅವರು ನೊಂದು ಬೇಸತ್ತು ಅವರು ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷ ಸೇರಿಕೊಂಡ್ರು. ಅದು ಅವರ ವೈಯಕ್ತಿಕ ವಿಚಾರ, ಅದು ಅವರಿಗೆ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇವರು ನನ್ನ ಮೇಲೆ ಆರೋಪ ಮಾಡಿದರು, ನಾನು ಕ್ಯಾನಸ್ಗೆ ಬರಲಿಲ್ಲ, ನಾನು ಅವ್ರ ಜೊತೆಗೆ ಸಹಕಾರ ಕೊಡಲಿ ಅಂತೇಳ್ಬಿಟ್ಟು. ಏಪ್ರಿಲ್ 6 ಸೀಟ್ ಅನೌನ್ಸ್ ಆಗುತ್ತೆ. 6-25 ನಾನು ತುಮಕೂರು ನಗರದಲ್ಲೇ ಇದ್ದೆ. ಈ ಏನೋ ಈ 21 ದಿನಗಳ ಅವಧಿಯಲ್ಲಿ ನನಗೆ ಅನೇಕ ಜನ, ಮಾನ್ಯ ಸಗಡು ಶಿವಣ್ಣ ಅವರು ಇರ್ಬೋದು, ಬೇರೆ ಪಕ್ಷದ ಅಭ್ಯರ್ಥಿಗಳು ಇರ್ಬೋದು, ಇವರೆಲ್ಲ ನನಗೆ ಭೇಟಿಯಾಗಿ ಅಥವಾ ಫೋನಿನ ಮುಖಾಂತರ ನನಗೆ ಮಾತಾಡಿ ಸಹಕಾರ ಕೇಳಿದರು. ಆದರೆ ನಮ್ಮ ಪಕ್ಷದ ಅಭ್ಯರ್ಥಿ ನಂತರ ಬರಲೂ ಇಲ್ಲ, ನನ್ನ ಸಹಕಾರ ಕೇಳಲೂ ಇಲ್ಲ. ಜೊತೆಗೆ ಅವರ ಕಚೇರಿಯಲ್ಲಿರುವ ಬ್ಯಾನರ್ಗಳಲ್ಲಾಗಿರ್ಬೋದು, ಅವರು ಏನು ಪ್ರಚಾರ ಸಾಮಗ್ರಿ ಹ್ಯಾಂಡ್ಬಿಲ್ ಇರ್ಬೋದು, ಅದರಲ್ಲಿ ಎಲ್ಲೂ ಕೂಡ ನನ್ನ ಫೋಟೋ ಅವರು ಹಾಕಲಿಲ್ಲ. ಅವರ ಏನು ಹಿಂಬಾಲಕರಿದ್ದರು, ಅವರು ಕೆಲವರಿಗೆ ನನ್ನ ಅವಶ್ಯಕತೆಯೇ ಇಲ್ಲ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರು ಅಂತೇಳ್ಬಿಟ್ಟು ನನಗೆ ಆ ವಿಷಯ ಕೂಡ ಬಂತು. ಇದರಿಂದೆಲ್ಲ ಬೇಸತ್ತು ನಿಜ, ಯಾಕಂದರೆ ನನಗೆ ಟಿಕೆಟ್ ಸಿಗಲಿಲ್ಲ. ಯಾಕಂದರೆ 5 ಕಾಲ ನಾನು ಸೋತ ನಂತರ ಕೂಡ ನಾನು ಪಕ್ಷ ಸಂಘಟನೆ ಮಾಡಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾನು ಪಕ್ಷ ಸಂಘಟನೆ ಮಾಡಿದ್ದೆ. ಇದರಿಂದ ಬೇಸತ್ತು ನಾನು 10 ಕಾಲ ನಾನು ತುಮಕೂರು ನಗರದಲ್ಲಿ ಇರಲಿಲ್ಲ. ಆದರೆ ಈ ಅಭ್ಯರ್ಥಿ ಈ ಅವಧಿಯಲ್ಲಿ ನನಗೆ ಸಂಪರ್ಕ ಮಾಡೋಕ್ಕೆ ಹೋಗಲಿಲ್ಲ. ಯಾವತ್ತೂ ಒಂದು ದಿವಸ ಮನೆ ಹತ್ರ ಬಂದಿದ್ದೆ, ಅವ್ರು ಇರಲಿಲ್ಲ ಅಂತ ಹೇಳಿದೆ ಬಿಟ್ಟರೆ ಫೋನಲ್ಲಿ ಮಾಡ್ಬೋದು, ಮಾತಾಡ್ಬೋದಿತ್ತು, ಮೆಸೇಜ್ ಕಳಿಸ್ಬೋದಿತ್ತು, ಬೇರೆಯವರ ಮುಖಾಂತರ ಮಾತಾಡಿಸ್ಬೋದಿತ್ತು, ಅದು ಯಾವುದೇ ಒಂದು ಪ್ರಕ್ರಿಯೆ ಅವರು ಮಾಡಲಿಲ್ಲ. ಸೊ ಹಾಗಾಗಿ ಅವರು ನನ್ನನ್ನು ದೋಷಿಸೋದು ಸರಿಯಿಲ್ಲ ಅಂತೇಳ್ಬಿಟ್ಟು ನಾನು ಈ ಸಂದರ್ಭ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಂದು ಮುಖ್ಯ ವಿಚಾರ ಅಂತೇಳಿದರೆ, ಅವರು ನನ್ನ ಹತ್ರ ಬಂದು ನನ್ನ ಸಹಕಾರ ಕೇಳೋಕ್ಕೆ ಅವರಿಗೆ ಮುಖಾನೇ ಇರಲಿಲ್ಲ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ 2013 ಹಾಗೂ 2018 ಅವರು ಯಾವ ಪಕ್ಷಕ್ಕೆ ಅವರು ಪ್ರಚಾರ ಮಾಡಿದ್ರು, ಯಾವ ಪಕ್ಷದ ಪರವಾಗಿ ತುಮಕೂರು ನಗರದಲ್ಲಿ ಪ್ರಚಾರ ಮಾಡಿದ್ರು ಅಂತೇಳ್ಬಿಟ್ಟು ಇದು ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ.
ಅನೇಕರಿಗೂ ಕೂಡ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅವರು ನನ್ನ ಹತ್ರ ಬರೋಕ್ಕೆ ಹೆಂಜರಿದರು. ಏನೇ ಆಗಲಿ, ನಾವು ಪಕ್ಷಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರು ಗೆಲ್ಲಬೇಕಾಗಿತ್ತು, ಆದರೆ ಅವರ ತಪ್ಪಿನಿಂದ, ವೈಯಕ್ತಿಕ ನಿರ್ಧಾರಗಳಿಂದ ಅವರು ಸೋತರು. ನಾನು ಪ್ರತ್ಯಕ್ಷವಾಗಿ ನಾನು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಮಾಡದೇ ಇದ್ದರೂ ಕೂಡ ಪರೋಕ್ಷವಾಗಿ ನಾನು ಅನೇಕ ಸಹಕಾರಗಳನ್ನು ಕೊಟ್ಟೆ. ಮುಖ್ಯವಾಗಿ ನನಗೆ ಟಿಕೆಟ್ ತಪ್ಪಿದ ನಂತರ ನಾನು ಪತ್ರಿಕಾಗೋಷ್ಠಿ ಕರೆದು ನನ್ನ ತಟಸ್ಥನ ಹತ್ತಿರ ಅಂತ ಹೇಳಿದಾಗ, ನಮ್ಮ ಬ್ಲಾಕಿನ ಅಧ್ಯಕ್ಷರುಗಳು ಹಾಗೂ ಕೆಲವು ಮಹಾನಗರಪಾಲಿಕೆ ಸದಸ್ಯರು ನಾವು ಕೂಡ ರಾಜೀನಾಮೆ ಕೊಡ್ತೀವಿ ಅಥವಾ ತಟಸ್ಥರಾಗ್ತೀವಿ ಅಂತ ಹೇಳಿದರು. ಆದರೆ ನಾನು ಅವರಿಗೆ ಮನವೊಲಿಸಿ, ಈ ರೀತಿ ಮಾಡೋದು ಬೇಡ, ತಾವೆಲ್ಲರೂ ಪಕ್ಷಕ್ಕೋಸ್ಕರ ಇಷ್ಟೊಂದು ವರ್ಷಗಳು ದುಡಿದಿದ್ದೀರಾ, ಹಾಗಾಗಿ ಪಕ್ಷದ ಅಭಿವೃದ್ಧಿಗೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಅಧ್ಯಕ್ಷರುಗಳು, ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳಿಗೆ ಹಾಗೂ ನಗರಪಾಲಿಕೆಯ ಸದಸ್ಯರುಗಳಿಗೆ ಪಕ್ಷದ ಪರವಾಗಿ ಪ್ರಚಾರ ಮಾಡಲು ಕಳಿಸಿದರು. ಆದರೆ ಅಭ್ಯರ್ಥಿ ಇವರ ಮೇಲೆ ನಂಬಿಕೆ ಇರಲಿಲ್ಲ, ವಿಶ್ವಾಸ ಇರಲಿಲ್ಲ, ಯಾವುದೇ ಒಂದು ಜವಾಬ್ದಾರಿಯನ್ನು ಇವರಿಗೆ ಕೊಡಲಿಲ್ಲ. ಕೊನೆಗೆ ಬೇಸತ್ತು ಈ ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳು ರಾಜೀನಾಮೆ ಕೊಟ್ಟರು. ಆದರೂ ಕೂಡ ಅವರು ಪಕ್ಷದಲ್ಲಿರಿ ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅವ್ರಿಗೆ. ಇದೆಲ್ಲ ಆಯಿತು. ಜೊತೆಗೆ ಮುಖ್ಯವಾಗಿ ಅಟ್ಟಿಕ ಬಾಬುಗೆ ಕೂಡ ಅವರು ಪ್ರಯತ್ನಪಟ್ಟರು. ಅವ್ರಿಗೆ ಟಿಕೆಟ್ ಸಿಗದೇ ಇದ್ದಾಗ ಅವರ ಅಭಿಮಾನಿಗಳು ಅವ್ರಿಗೆ ಬಹಳಷ್ಟು ಒತ್ತಾಯ ಮಾಡಿದ್ರು, ನೀವು ನಿಲ್ಲಬೇಕು, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ಹೇಳಿಬಿಟ್ಟು ಬಹಳ ಒತ್ತಾಯ ಮಾಡಿದ್ರು. ಅವರು ನನ್ನ ಅಭಿಪ್ರಾಯ ಕೇಳೋಕ್ಕೆ ನನ್ನ ಹತ್ರ ಬಂದಾಗ ನಾನು ಅವರಿಗೆ ಮನವೊಲಿಸಿ, ನಿಲ್ಲಬೇಡಿ, ಇದು ಗೆಲ್ಲುವಂಥ ಅಭ್ಯರ್ಥಿ ಕೂಡ ನಿಮಗೆ ಅನಾನುಕೂಲತೆ ಆಗುತ್ತೆ, ಹಾಗಾಗಿ ತಾವು ದಯವಿಟ್ಟು ಈ ಚುನಾವಣೆಯಲ್ಲಿ ನಿಲ್ಲಬೇಡಿ ಅಂತ ಹೇಳಿದಾಗ ಅವರು ಆಯಿತು, ನೀವು ಹೇಳಿದ ಮೇಲೆ ನಾನು ನಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಹೋದರು. ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಪರೋಕ್ಷವಾಗಿ ನಾನೆಲ್ಲ ಮಾಡಿದ್ದೀನಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಅಭ್ಯರ್ಥಿ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡದೇ ಇದರಿಂದ ಅವರಿಗೆ ಸೋಲಾಯಿತು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅವರು ಸುಮಾರು 46,900 ಓಟ್ಗಳು ಏನು ತೊಗೊಂಡ್ರು, ಅದು ಅವರ ಒಬ್ಬರ ಏನು ಸೇವೆಯಿಂದ ಅಲ್ಲ. ಕಳೆದ 5 ವರ್ಷಗಳಿಂದ ನಾವೆಲ್ಲ ಪಕ್ಷದ ಸಂಘಟನೆ ಮಾಡಿ ಏನು ಪ್ರತಿಯೊಂದು ಮನೆಗೂ ಕೂಡ ನಾನು ಕೂಡ ಈಗೇನು ಕಾಂಗ್ರೆಸ್ ಗ್ಯಾರಂಟಿ ಇತ್ತು, ಇದನ್ನು ಹ್ಯಾಂಡ್ಬಿಲ್ ಮಾಡಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಮಾಡಿ ಸುಮಾರು 25,000 ಹ್ಯಾಂಡ್ಬಿಲನ್ನು ಮಾಡಿ ಮನೆ ಮನೆಗೆ ತಲುಪಿಸಿದ್ದೀನಿ. ಗ್ಯಾರಂಟಿ ಕಾರ್ಡ್ ಕೂಡ ಮನೆ ಮನೆಗೆ ಸುಮಾರು 10,000, ಹಾಗೂ ನಾನು 5,000 ಎಕ್ಸ್ಟ್ರಾ ಪ್ರಿಂಟ್ ಮಾಡಿದೆ, 15,000 ಅದು ಹಾಗೂ 25,000 ಇವೆಲ್ಲ ಮನೆ ಮನೆಗೆ ತಲುಪಿಸಿ ನಾವು ಸುಮಾರು 15 ದಿನಗಳ ಕಾಲ ನಾವು ಪ್ರಚಾರ ಮಾಡಿದ್ವಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೊಂದು ಮತಗಳು ಬರೋಕ್ಕೆ ಸಾಧ್ಯವಾಯಿತು. ತುಮಕೂರು ನಗರದಲ್ಲಿ ಇವಾಗ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಜಿಲ್ಲೆಯಲ್ಲಿ ಅನೇಕ ಸ್ಟಾರ್ ಕ್ಯಾಂಪೇನರ್ ಬಂದು ಪ್ರಚಾರ ಮಾಡಿದರು. ಆದರೆ ತುಮಕೂರು ನಗರದಲ್ಲಿ ಯಾರೂ ಕೂಡ ಸ್ಟಾರ್ ಕ್ಯಾಂಪೇನರ್ ಅವರು ಪ್ರಚಾರಕ್ಕೆ ಬರಲಿಲ್ಲ. ಇದು ಅಭ್ಯರ್ಥಿಯ ದೊಡ್ಡ ತಪ್ಪು, ಇದು ಅವರ ಫೇಲ್ಯೂರ್ ಅಂತ ಹೇಳಿದರೆ ತಪ್ಪಾಗಲಾರದು. ಅವರು ಜಿಲ್ಲಾ ಅಧ್ಯಕ್ಷರ ಮುಖಾಂತರ KPCC ವರಿಷ್ಠರಿಗೆ ಮನವಿ ಮಾಡಿಕೊಂಡು ಸ್ಟಾರ್ ಕ್ಯಾಂಪೇನರ್ ಕರೆಸಬೇಕಾಗಿತ್ತು. ಕಡೇ ಪಕ್ಷ ಸಿದ್ದರಾಮಯ್ಯನವರಾಗಲಿ, ಮಾನ್ಯ DK ಶಿವಕುಮಾರ್ ಆಗಲಿ, ಅವ್ರು ಕರೆಸಬೇಕಾಗಿತ್ತು. ಅದು ಇಲ್ಲದೇ ಇರಲಿಲ್ಲ. ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರಾದ Dr. G. Parmeshwar ಆಗಿರ್ಬೋದು, ಜಯಚಂದ್ರ ಸಾಹೇಬರಾಗಿರ್ಬೋದು, ರಾಜಣ್ಣ ಸಾಹೇಬರಾಗಿರ್ಬೋದು, ಇವ್ರಿಗಾದರೂ ಕರೆಸಿ ಅವರು ಒಂದೇ ದಿನದ ಅವಧಿಯಲ್ಲಿ ಪ್ರಚಾರ ಮಾಡಿಸಿದರೆ ಇನ್ನೂ ಹೆಚ್ಚಿನ ಓಟಗಳನ್ನು ಅವರು ತಗೋಬೋದಿತ್ತು. ಆದರೆ ಯಾವುದೇ ಒಂದು ಇದ್ರ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಇದರಿಂದ ಕೂಡ ಅವ್ರಿಗೆ ಸೋಲಾಯಿತು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕನ್ನಯ್ಯ ಕುಮಾರ್ ಒಬ್ಬರು ಬಂದಿದ್ದರು, ಆದರೆ ಅವ್ರನ್ನ ಒಂದು ಹಿಂದೂ ಏರಿಯಾದ ಹಿಂದೂ ವಾರ್ಡ್ಗಳಲ್ಲಿ ಕರ್ಕೊಂಡು ಹೋಗೋದು ಬಿಟ್ಟು ಒಂದು ನಮ್ಮ ಮುಸ್ಲಿಂ ಬಹುಸಂಖ್ಯೆಯಲ್ಲಿರುವಂತಹ ಮಲ್ಲೂರು ದಿಣ್ಣೆಗೆ ಕರ್ಕೊಂಡು, ಅದು ಕೂಡ ಅಷ್ಟು ಪ್ರಯೋಜನ ಆಗಿಲ್ಲ. ಮಲ್ಲೂರು ದಿಣ್ಣೆ ಇದೆ, ಅದು ಕಾಂಗ್ರೆಸ್ ಬಾರ್ಡದು, ಅಲ್ಲಿಗೆ ಅವರಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಅದು ಕೂಡ ಅಷ್ಟು ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಅದು ತುಮಕೂರು ನಗರದಲ್ಲಿ ಸುಮಾರು 7,58,000 ಮತಗಳಿದ್ದಾವೆ, ಅದರಲ್ಲಿ 65,000 ಹಿಂದೂ ಮುಸ್ಲಿಂ ಮತಗಳಿದ್ದಾವೆ, ಉಳಿದಿದ್ದು 193,000 ಹಿಂದೂ ಮತಗಳಿದ್ದಾವೆ. ಇವರು ಕೇವಲ ಮುಸ್ಲಿಂ ವಾರ್ಡ್ಗಳಲ್ಲಿ ಓಡಾಡಿಕೊಂಡು ಪ್ರಚಾರ ಮಾಡಿದರೆ ವಿನಃ ಹಿಂದೂ ವಾರ್ಡ್ಗಳಲ್ಲಿ ಹೋಗಿ ಎಲ್ಲೂ ಕೂಡ ಸಮರ್ಪಕವಾಗಿ ಪ್ರಚಾರ ಮಾಡಲಿಲ್ಲ. ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದೂ ಮುಖಂಡರುಗಳು ನನಗೆ ಕೇಳಿದ್ರು, ಯಾರು ಸರ್ ಅಭ್ಯರ್ಥಿ ಅವರು ಯಾರು, ನನಗೆ ಗೊತ್ತೇ ಇಲ್ಲ ನಮಗೆ ಅಂತ ಪಕ್ಷದ ಮುಖಂಡರುಗಳೇ ನನಗೆ ಕೇಳಿದ್ರು. ಅಭ್ಯರ್ಥಿ ನಮ್ಮ ಮನೆಗೂ ಬರಲಿಲ್ಲ, ಒಂದು ಹ್ಯಾಂಡ್ ಬಿಲ್ ಕೂಡ ಕೊಡಲಿಲ್ಲ, ಒಂದು ಮನವಿ ಕೂಡ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು. ಈ ಭಾಗದಲ್ಲಿ ಏನು Block 2 17 ವಾರ್ಡ್ಗಳಿದ್ದಾವೆ, ಆ ವಾರ್ಡಿನ ಬಹುತೇಕ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಸೊ ಹಾಗಾಗಿ ಏನು ಈ Block 2 ಏನು ಪ್ರಚಾರ ಮಾಡಲಿಲ್ಲ, ಇದರ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅವರಿಗೆ ಮತಗಳನ್ನು ಬರಲಿಲ್ಲ. ಹಾಗೆಯೇ ಓಟಿಂಗ್ ದಿವಸ ಕೂಡ ನಾನು ನೋಡಿದೆ, ಇಲ್ಲಿ ಅನೇಕ ಕಡೆ ನಮ್ಮ ಪಕ್ಷದ ಟೇಬಲ್ಗಳೇ ಇರಲಿಲ್ಲ. ಕೇಳಿದರೆ ಸರ್ ಅವರು ದುಡ್ಡು ಕೊಡಲಿಲ್ಲ, ಅರ್ಧ ದುಡ್ಡು ಕೊಟ್ಟರು, ಇನ್ನು ಅರ್ಧ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಹೇಳೋಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಪಕ್ಷದ ವರಿಷ್ಠ ಮುಂದೆ, ನಾನು ಹೆಚ್ಚಿನ ನನ್ನ ಹತ್ರ ದುಡ್ಡಿದೆ, ನಾನು ದುಡ್ಡು ಬಹಳಷ್ಟು ದುಡ್ಡು ಖರ್ಚು ಮಾಡ್ತೀನಿ,
ಎಲೆಕ್ಷನ್ಗೆ ಆಗುವಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಕೊನೆಗಳಲ್ಲಿ ಏನಾದರೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಅವನು ಏನು ಆರ್ಥಿಕ ಎಕರೆ ಚುನಾವಣೆ ದುಡ್ಡಿಲ್ಲದೆ ಚುನಾವಣೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇವರು ಈ ಇದರಲ್ಲೂ ಕೂಡ ಅವರ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಇದೆಲ್ಲ ನೋಡಿದ್ರೆ ಇವರು ಮುಖ್ಯವಾಗಿ ಏನು ಹಿಂದೂ ವಾರ್ಡ್ಗಳಲ್ಲಿ ಪ್ರಚಾರ ಮಾಡದೇ ಇರೋದು ಕೇವಲ ಮುಸ್ಲಿಂ ವಾರ್ಡ್ಗಳಲ್ಲಿ ಸೀಮಿತವಾಗಿದ್ದು ನೋಡಿದ್ರೆ ಎಲ್ಲ ಒಂದು ಕಡೆ ಒಂದು ಪಕ್ಷದ ಜೊತೆಗೆ ಇವರು ಒಳ ಒಪ್ಪಂದ ಮಾಡಿಕೊಂಡಿದೆ ಅಂತೇಳ್ಬಿಟ್ಟು ಒಂದು ಅನುಮಾನ ಕೂಡ ಸೃಷ್ಟಿಯಾಗುತ್ತೆ. ಈಗಾಗಲೇ ಅನೇಕ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಪಕ್ಷದ ವರಿಷ್ಠರು ಕೂಲಂಕುಷವಾಗಿ ಅವರು ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಆಗ್ರಹಿಸ್ತೀನಿ. ಒಟ್ಟಾರೆ ಏನೋ ಗೆಲ್ಲುವಂಥ ಒಂದು ಅವಕಾಶ ಇದ್ದರೂ ಕೂಡ ಅಸಮರ್ಪಕ ಅಭ್ಯರ್ಥಿಯ ಹಿನ್ನೆಲೆಯಲ್ಲಿ ನಾವು ತುಮಕೂರು ನಗರದಲ್ಲಿ ಸೋತಿದ್ದೀವಿ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಬೆಳೆಸಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷದ ಅಭ್ಯರ್ಥಿಗೆ ಯಾರೇ ಆಗಿರಲಿ ಗೆಲ್ಲುವಂಥ ಕಾರ್ಯ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ.